ಸಮಸ್ತ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಇವತ್ತು ನಾನು ನಿಮಗೆ ದೇವಿ ಮಹಾತ್ಮೆಯ ಕೆಲವು ವಿಚಾರಗಳನ್ನು ಹೇಳ್ತೀನಿ. ಸೌಪರ್ಣಿಕಾ ನದಿಯ ತೀರದಲ್ಲಿ ಕೋಲ ಮಹರ್ಷಿ ಅಂತ ಒಬ್ಬ ಮಹಾತ್ಮ ತಪಸ್ಸನ್ನು ಮಾಡ್ತಾ ಇದ್ದ. ಆ ಕೋಲ ಮಹರ್ಷಿಯ ತಪಸ್ಸನ್ನು ಭಂಗ ಮಾಡೋದಕ್ಕೋಸ್ಕರ ಒಬ್ಬ ರಾಕ್ಷಸ ಸದಾಕಾಲ ಅವನನ್ನು ಹಿಂಸಿಸ್ತಾ ಇದ್ದ. ಇದರಿಂದ ಕೋಪಿಸಿಕೊಂಡಂತಹ ಕೋಲ ಮಹರ್ಷಿಗಳು ಅವನಿಗೇನನ್ನೂ ಕೆಟ್ಟದ್ದು ಮಾಡಲಿಲ್ಲ, ಅವನು ಮಾತು ಬರದಂತೆ ಮಾಡಿದ್ರು, ಮೂಕಾಸುರ ಅಂತ ಆದ. ಆದರೆ ಆಗಲೂ ಬಿಡದೆ ಆ ಕೋಲ ಮಹರ್ಷಿಗಳನ್ನು ಅವನು ಹಿಂಸೆ ಮಾಡಿದಾಗ ಕೋಲ ಮಹರ್ಷಿಗಳು ಸಾಕ್ಷಾತ್ ಜಗಜ್ಜನನಿಯನ್ನು ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿದ್ರು. ಆ ಮೂಕಾಸುರನ ವಧಕ್ಕಾಗಿಯೇ ಆ ತಾಯಿ, ಆ ಜಗಜ್ಜನನಿ ಜಗದಂಬ, ಮಹಾಕಾಲಿ, ಮಹಾದೇವಿ, ಮಹಾಸರಸ್ವತಿಯ ಅಂಶವಾಗಿ ಅಲ್ಲಿ ಕೊಲ್ಲಾಪುರದಲ್ಲಿ ಅವತರಿಸಿದ್ರು. ಇವತ್ತಿಗೂ ಕೂಡ ಸಾಕ್ಷಾತ್ ಉದ್ಭವಲಿಂಗ ಸ್ವರೂಪದಲ್ಲಿ ತಾಯಿ, ಕೊಲ್ಲಾಪುರದ ತಾಯಿ ಮಹಾಲಕ್ಷ್ಮಿ ಅಲ್ಲಿ ನೆಲೆಸಿದ್ದಾಳೆ. ಆದರೆ ಕೊಲ್ಲಾಪುರದ ಲಕ್ಷ್ಮಿ ಅತ್ಯಂತ ಕೋಪಯುಕ್ತಳಾಗಿದ್ದಾಗ ಅವಳನ್ನು ಪ್ರಶಾಂತತೆಗೆ ತಂದಿದ್ದು, ವಿಗ್ರಹ ರೂಪದಲ್ಲಿ ಪ್ರತಿಷ್ಠೆ ಮಾಡಿದ್ದು ಈ ಜಗತ್ತು ಕಂಡಂತಹ ಅತ್ಯಂತ ಶ್ರೇಷ್ಠ ದಾರ್ಶನಿಕರಲ್ಲಿ ಒಬ್ಬರಾದಂತಹ ಜಗದ್ಗುರು ಶಂಕರಾಚಾರ್ಯರ ಸ್ತೋತ್ರದಿಂದ. ಇವತ್ತಿಗೂ ಕೂಡ ಎಲ್ಲರ ಮನೆಗಳಲ್ಲೂ ನಾವು ಹಾಡ್ತಾ ಇರ್ತೀವಿ ಮಹಾಲಕ್ಷ್ಮಿಯ ಸ್ತೋತ್ರವನ್ನು. ಏನು ಹೇಳ್ತೀವಿ ನಿಮಗೆಲ್ಲ ಗೊತ್ತಿರ್ಬೋದು, ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ, ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವ ಪಾಪ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಈ ಸ್ತೋತ್ರ ಯಾರು ಕೇಳಿಲ್ಲ? ಆ ತಾಯಿ ಅನುಗ್ರಹ ಮಾಡಿದಂತಹ ಒಂದು ಪುಣ್ಯಕ್ಷೇತ್ರ ಸೌಪರ್ಣಿಕಾ ನದಿಯ ತೀರದಲ್ಲಿರುವಂತಹ ಕೊಲ್ಲೂರು. ಇಂತಹ ಅನೇಕ ವಿಧವಾದಂತಹ ದೇವಿ ಮಹಾತ್ಮ್ಯಗಳನ್ನು ಒಳಗೊಂಡಂತಹ ಸುಂದರವಾದ ಧಾರಾವಾಹಿ ಶ್ರೀದೇವಿ ಮಹಾತ್ಮೆ ಸ್ಟಾರ್ ಸುವರ್ಣ ಚಾನೆಲ್ನಲ್ಲಿ ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ನೀವೆಲ್ಲರೂ ಈ ಒಂದು ಸುಂದರ ಪ್ರಸಂಗಗಳನ್ನು, ದೇವಿಯ ಶಕ್ತಿಯ ಕಥೆಗಳನ್ನು ನೋಡ್ತಾ ಬನ್ನಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀದೇವಿ ಮಹಾತ್ಮೆ ಇಂದಿನಿಂದ ರಾತ್ರಿ 7 ಗಂಟೆಗೆ.